ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಇಂದಿನ ನನ್ನ ವೀಡಿಯೋ ಇದು ಒಂದು ಬಹಳ ಉಪಯುಕ್ತವಾದ ಒಂದು ಆಯುರ್ವೇದ ಮೂಲ ಆಗಿರುವಂಥ ನಂಜಿನಕಾಯಿ ಅಥವಾ ಇದಕ್ಕೆ ಇನ್ನೂ ಸುಮಾರು ಹೆಸರು ಇದೆ ಚವ್ವಿಕಾಯಿ ಮದ್ದಿನಕಾಯಿ ಸಮುದ್ರ ಮಾಪಳ ಹೀಗೆಲ್ಲ ಬೇರೆ ಬೇರೆ ಪ್ರಾಂತ್ಯದಲ್ಲಿ ಬೇರೆ ಬೇರೆ ಹೆಸರುಂಟು ನಮ್ಮ ಈ ಮಲ್ನಾಡು ಭಾಗದಲ್ಲೇ ಇದಕ್ಕೆ ನಂಜಿನಕಾಯಿ ಅಂತಲೇ ನಾವು ಹೇಳೋದು ಮತ್ತು ಅದೇ ಹೆಸರಲ್ಲೇ ಇದು ಪ್ರಸಿದ್ಧಿಯಾಗಿದೆ ಕೂಡ ನೋಡಿ ಇದು ಚೆನ್ನಾಗಿ ಒಣಗಿರುವಂಥ ನಂಜಿನಕಾಯಿ ಇದು ಇದು ಕರಾವಳಿ ಪ್ರದೇಶದಲ್ಲಿ ಸಮುದ್ರ ಇರೋಂಥ ಆಮೇಲೆ ಚೆನ್ನಾಗಿ ನೀರು ಹರಿಯುವಂಥ ದಟ್ಟ ಕಾಡುಗಳಲ್ಲೇ ಎಲ್ಲ ಇದು ತುಂಬ ಚೆನ್ನಾಗಿ ಬೆಳೆಯುತ್ತೆ ಬೆಳೆಯುತ್ತೆ ಹಾಗೆ ನಮ್ಮ ಸಾ ಮಲೆನಾಡಲ್ಲೇ ಮುಖ್ಯ ಭಾಗವಾದ ಸಾಗರ ಸಾಗರದ ಒಂದು ಏನು ಸುತ್ತಮುತ್ತ ಇರುವಂಥ ಅರಣ್ಯ ಪ್ರದೇಶದಲ್ಲಿ ಕೂಡ ಇದು ಬೆಳೆಯುತ್ತೆ ನಮಗಿದೆಲ್ಲ ಸಾಗರ ಕಡೆ ಸೈಡಿಂದನೇ ಬರೋದು ಸಾಗರ ತಲವಾಟ ಬಚ್ಚಗಾರು ಮತ್ತು ಆ ಸೈಡಲ್ಲೇ ಯಾರು ಒಳ್ಳೆ ಕೃಷಿಕರಾಗಿರ್ತಾರೆ ಅವರೆಲ್ಲ ಇದ್ರದ್ದು ಮಹತ್ವ ಗೊತ್ತಿದ್ದು ಬೆಳೀತಾರೆ ಈಗ ಇದು ಯಾವುದೇ ಬರುತ್ತೆ ಅಂತ ನಾನು ಹೇಳ್ತೀನಿ ಆಮೇಲೆ ಇದ್ರೂ ಮರ ಇದ್ರದ್ದು ಗಿಡ ಹೇಗಿರುತ್ತೆ ಅಂತ ಕೂಡ ತೋರಿಸ್ತೀನಿ ನನಗೆ ನನ್ನ ಇದರಲ್ಲಿ ಒಂದು ಸೇವ್ ಆಗಿದೆ ಅದು ನೋಡಿ ಈ ಥರ ಇದರದ್ದು ಎಲೆ ಎಲೆ ಎಲ್ಲ ನೋಡಿ ಹೇಗಿರುತ್ತೆ ಹೀಗೆ ಅದಕ್ಕೆ ಆ ಮರಕ್ಕೆ ಬಿಳಲ್ ಬಿಳಲೆಲ್ಲ ಜೋತ್ ಬಿದ್ದಿರುತ್ತೆ ಅದರಲ್ಲೇ ಸಾಲಾಗೆ ಬಿಟ್ಕೊಂಡು ಬರುತ್ತೆ ಇದು ಇದು ಹಣ್ಣಾದ ನಂತರ ಇದನ್ನೆಲ್ಲ ಒಣಗಿಸಿಡೋ ಆಮೇಲೆ ಅದು ಹಣ್ಣಾದ ಕೂಡಲೇ ಹೇಗಿರುತ್ತೆ ತೋರಿಸ್ತೀನಿ ನೋಡಿ ಇದು ಕೂಡ ಅಷ್ಟೆ ಹಣ್ಣಾದ ಕೂಡಲೇ ಈ ಥರ ಅದು ಹಣ್ಣಾಗಿರುತ್ತೆ ಹಣ್ಣಾಗಿ ಆಮೇಲೆ ಅದನ್ನು ಚೆನ್ನಾಗೇ ಒಣಗಿಸ್ಬೇಕಾರೆ ಈ ಥರ ಅದು ಒಂಥರ ನೆರಿಗೆ 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 ಥರ ಆಗ್ಬಿಟ್ಟು ನೋಡಿ ಹೀಗೆ ಈ ಥರ ಸುಖ ಸುಕ್ಕಾಗಿ ಬಹಳ ಕಾಯಿದು ಇದೇನು ಹೀಗೆ ಮುರಿಯೋಕ್ಕೂ ಬರಲ್ಲ ಜಜ್ಜರು ಬರಲ್ಲ ಅಷ್ಟು ಗಟ್ಟಿ ಕಾಯಿದು ಆದರೆ ಇದರಲ್ಲಿರುವಂಥ ಮೆಡಿಸಿನಲ್ ವ್ಯಾಲ್ಯೂ ತುಂಬ ಅಪಾರವಾದದ್ದು ನಾನು ಇದು ನನ್ನ ಕೃಷಿ ಉತ್ಪನ್ನ ವಸ್ತುಗಳ ಒಂದು ಮಾರಾಟ ಒಂದು ಸಣ್ಣದಾಗಿ ನಮ್ಮ ಪ್ರಾರಂಭಿಸಿ ಸುಮಾರು ವರ್ಷವೇ ಆಯಿತು ಆಗಿಂದನೂ ಇದೆ ನನ್ನಲ್ಲೇ ಎರಡು ಸಾವಿರದ ನಾಲ್ಕರಿಂದ ನನಗೆ ಆ ಕಡೆಯಿಂದೆಲ್ಲ ಬರೋಂಥದ್ದು ಇದರದ್ದು ಮುಖ್ಯ ಏನೇನಕ್ಕೆ ಬರುತ್ತೆ ಅಂತ ನಾನು ಹೇಳಿಕೊಂಡು ಆಮೇಲೆ ಮತ್ತೆ ಮುಂದಿಂದು ತೋರಿಸ್ತೀನಿ ಇದು ದೇಹದಲ್ಲಿರುವಂಥ ನಂಜನ್ನು ಟಾಕ್ಸಿನ್ ಅಂತ ಏನು ಕರಿತೀವಿ ನಾವು ನಂಜನ್ನು ತೆಗೆಯೋದ್ರೊಳಗೆ ಪ್ರಮುಖ ಪಾತ್ರ ವಹಿಸುತ್ತೆ ಮತ್ತು ಅಲರ್ಜಿ ಕೆಲವರಿಗೆ ತುಂಬ ಅಲರ್ಜಿ ಇಮ್ಯುನಿಟಿ ಇದ್ದರೂ ಕೂಡ ಅವರಿಗೆ ಈಗೇನೋ ಒಂದು ಕುಂಕುಮ ಇಟ್ಕೊಳ್ತಾರೆ ಅಲ್ಲೇನೋ ತುರ್ಕೆ ನವೆ ಶುರು ಆಗುತ್ತೆ ಚರ್ಮಕ್ಕೆ ಹೆಂಗುಸ್ರಾಗಲಿ ಗಂಡಸರಾಗಲಿ ಒಂದು ದೇವರು ಪ್ರಸಾದ ಅಂತ ಇಡ್ತಾರೆ ಬಹು ಅಲ್ವಾ ನಮ್ಮ ಒಂದು ಧರ್ಮ ಆಚರಣೆಲೆ ಅದು ಅವ್ರಿಗೆ ಅಲ್ಲೇ ತುರ್ಕೆ ಆಗುತ್ತೆ ಆ ಚರ್ಮನೇ ಒಂಥರ ಸುಲ್ತು ಹೋದಂಗೆ ಆಗುತ್ತೆ ಅವರೊಂದು ಕುಂಕುಮ ಮಾಡೋಕ್ಕೆ ಹೆದರ್ತಾರೆ ಹಾಗೇ ಒಂದು ಚೂರು ಧೂಳು ಬರೋ ಹಾಗಿಲ್ಲ ತುಂಬ ಅಕ್ಷಿ 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 ಸೀನ್ಗಳು ಬೇರೆ ಅವರಿಗೆ ಶುರು ಆಗುತ್ತೆ ಇದೆಲ್ಲ ಸಣ್ಣ ಸಣ್ಣ ಅಲರ್ಜಿ ಅಂತ ನಾವು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ಅದೆಲ್ಲ ಇಷ್ಟ ಆಗಿದ್ದಂಥದ್ದು ನಮಗೆ ಮಾಡಬಾರ್ದು ಅಂತಾದಾಗ ಮನಸ್ಸಿಗೆ ಒಂದು ಕಿರಿಕಿರಿ ನೋವಾಗುತ್ತೆ ಹಾಗಾಗಿ ಅಲರ್ಜಿಸುಗಳನ್ನು ಏನೇ ಅಲರ್ಜಿಸ್ ಇರಲಿ ಇಚ್ಚಿಂಗ್ ಸುಮ್ಮನೆ ಕೆಲವರಿಗೆ ಒಂದು ಮುಖದ ಮೇಲೆ ಕೂದಲು ಹಾರಾಡಿದ್ರೆ ಅದೇ ಭಾಗದಲ್ಲಿ ತುರ್ಕೆ ಬಂದಂಗೆ ಆಗುತ್ತೆ ಇದೆಲ್ಲ ಚರ್ಮಕ್ಕಿರುವಂಥ ಒಂದು ಅಲರ್ಜಿಸುಗಳು ಹಾಗೆ ಹೊಟ್ಟೆ ಒಳಗೆ ಕೂಡ ಅದು ಇರುತ್ತೆ ನಂಜು ಆ ನಂಜು ನಿವಾರಕಕ್ಕೆ ಇದು ತುಂಬ ಒಳ್ಳೆಯದು ಆಮೇಲೆ ರಕ್ತ ಶುದ್ಧೀಕರಣ ನಮಗೆಲ್ಲ ಇದು ಬಾಣಂತನದಲ್ಲೆಲ್ಲ ಇದನ್ನು ಒಂದಿಷ್ಟು ತೇದ್ಬಿಟ್ಟು ಅರ್ಧ ಅರ್ಧ ಸ್ಪೂನು ಹಾಗೆ ಅದು ನಾನೆಕ್ಕುಸೋರು ಯಾಕಂದರೆ ಹೊಟ್ಟೆ ಒಳಗೆ ಯಾವುದೇ ಥರ ಕಡತ ನಂಜು ಏನು ನಿಲ್ಬಾರ್ದು ಅಂತ ನಾವು ತುಂಬ ಸಣ್ಣಲ್ಲಿಂದ ಇದೆಲ್ಲ ನಮ್ಮ ನಮಗೆ ಉಪಯೋಗಿಸಿ ಗೊತ್ತಿದೆ ಇದು ಹಾಗೆ ಇದಕ್ಕೆ ಅಂದರೆ ಜಾಸ್ತಿ ಅಲ್ಲ ಒಂದು ಅರ್ಧ ಸ್ಪೂನು ತೇದ್ಕೊಂಡು ಅದನ್ನು ಮಾಡೋಂಥದ್ದು ಆಮೇಲೆ ಒಂದು ಗಾಯ ಏನಾದರೂ ಆದರೆ ಕೆಲವರಿಗೆ ವಾಸಿನೇ ಆಗೋಲ್ಲ ಪಾಪ ಅದಕ್ಕೆ ಮತ್ತೆ ಏನೇನೋ ಮಾಡ್ಕೊತಿರ್ತಾರೆ ಒಂದು ಹತ್ತಾರು ಕಡೆ ಹೋಗ್ತಾರೆ ಒಂದು ಸಣ್ಣ ಗಾಯ ದೊಡ್ಡದಾಗಿಬಿಡುತ್ತೆ ಆ ಗಾಯವಾಸಿ ಆಗ್ಬೇಕಾರೆ ಏನು ಮಾಡಬೇಕು ಅದನ್ನು ತೇದ್ಬಿಟ್ಟು ಅದು ಆ ಗಾಯದ ಮೇಲೆ ಹಚ್ಚಿ ಹೊಟ್ಟೆಗೂ ಸ್ವಲ್ಪ ತಗೊಳ್ಬೇಕು ಭಾಳ ಬೇಗ ಗಾಯ ಮಾಡುತ್ತೆ ಆಮೇಲೆ ಕೆಲವರಿಗೆ ಸಂಧಿವಾತ ವಾತ ಆಗಿದೆ ಅದು ಮೇಲಿಂದ ಕೂತು ಏಳ್ಬೇಕಾರೆ ಅವರಿಗೆ ಲಟ 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 ಅಂತ ಕೈಕಾಲದ ಒಂದು ಶಬ್ದ ಬರುತ್ತೆ ಮೇಲೆ ನರನಾಡಿ ಎಲ್ಲ ಹಿಡ್ದಂಗೆ ಆಗುತ್ತೆ ಹೇಳೋದು ಕಷ್ಟ ಕೂರೋದು ಕಷ್ಟ ಸಂಧಿವಾತ ಅಂತ ಅದು ಹೇಳೋದಕ್ಕೆ ಕೂರೋದು ಇರಲಿ ಅವರಿಗೆ ಕೈ ಸಂಧಿ ಕಾಲು ಸಂಧಿ ಎಲ್ಲ ಹಿಡ್ಕೊಂಡು ತುಂಬ ಹಿಂಸೆ ಆಗ್ತಿರುತ್ತೆ ಆ ನರನ ಆ ನರ ನಾಡಿಲೆಲ್ಲ ಈ ಇದ್ರದ್ದೊಂದು ಅಂಶ ಹರಿದಾಗ ರಕ್ತ ಶುದ್ಧೀಕರಣಗೊಂಡು ನರದಲ್ಲೆಲ್ಲ ಏನು ನಂಜು ಇಡೀ ದೇಹದಲ್ಲೇ ವ್ಯಾಪಿಸಿರುವಂಥ ನಂಜೆಲ್ಲ ನಿವಾರಣೆಗೊಂಡು ಅದು ಒಂದು ಸಂಧಿವಾತ ಕೂಡ ಅದು ವಾಸಿಯಾಗಂಥದ್ದು ಆಮೇಲೆ ಇದ್ದಕ್ಕಿದ್ದಂಗೆ ಕೆಲವರಿಗೆಲ್ಲ ಬಾಯಿ ಹುಣ್ಣಾಗೋಗ್ಬಿಡುತ್ತೆ ಏನು ಪಾಪ ಅವರು ಏನು ತಿಂದಿರ್ತಾರೋ ಇಲ್ಲಲ್ಲ ನಾವೆಲ್ಲ ಏನು ತಿಂತೀವೋ ಅದೇ ತಿಂದಿರ್ತಾರೆ ಬಾಯಿ ಹಣ್ಣು ಇವತ್ತು ಚೆನ್ನಾಗಿದ್ದರೆ ನಾಳೆ ನನಗೆ ಬಂದು ತೋರಿಸ್ತಾರೆ ಎಷ್ಟೋ ಜನ ಬಾಯಿ ಎಲ್ಲ ಬಿಸಿ ಹಬೆ ಬರ್ತಿದೆ ಒಳಗೆ ಬಾಯಿ ಒಳಗೆಲ್ಲ ಚರ್ಮ ಎಲ್ಲ ಸುಲ್ ಸುಲ್ದು ಹೋದಂಗೆ ಆಗ್ಬಿಟ್ಟಿದೆ ಅಂತ ಹೇಳಿ ಆಗ ಅವರು ಆಗಿ ಇದನ್ನು ಒಂದಿಷ್ಟು ಈ ಥರ ನೋಡಿ ನಾನು ತೋರಿಸ್ತೀನಿ ಹೇಳ್ತಾ ಹೇಳ್ತಾನೆ ತೋರಿಸ್ತೀನಿ ಈ ಥರ ತೇದ್ಕೋಬೇಕು ಸಾಣೆಕಲ್ಲಿ ಇರುತ್ತೆ ನಮ್ಮ ಸಾಣೆಕಾಲ್ ಮನೇಲಿರುತ್ತೆ ಹೀಗೆ ಇವಾಗ ಇವತ್ತು ನಾನು ಪುರ್ಸೊತ್ತ ಕೂತ್ಕೊಂಡಿದ್ದೀನಿ ಪುರ್ಸೊತ್ತಿದ್ದಾಗ ಸುಮ್ಮನೆ ಹಿಂಗೆ ನಾನೇನು ಏನು ಕಷ್ಟಪಡ್ತಿಲ್ಲ ಇದಕ್ಕೆ ಈ ಸೋಫಾದ ಮೇಲೆ ಕುತ್ಕೊಂಡು ಇಲ್ಲೊಂದು ಟೀಪ ಇದೆ ಇದ್ರ ಮೇಲೆ ಇಟ್ಕೊಂಡು ನೋಡಿ ನಿಮಗೆ ನಂಜಿನಕಾಯಿ ತೋರಿಸ್ಕೊಡ್ತಾನೆ ನನಗೆ ಹಿಂಗೆ ಆದಾಗಾದಾಗೆಲ್ಲ ತೇದ್ಬಿಟ್ಟು ಒಂದು ಸಣ್ಣ ಡಬ್ಬಿಗೆ ಹಾಕಿಟ್ಕೊಂಡಿರ್ತೀನಿ ನನಗೆ ಬೇರೆಯವ್ರಿಗೆ ಹೇಳೋದಲ್ಲ ನಾನು ತುಂಬ ಸ್ವೀಟ್ಸ್ ತಿಂತೀನಿ ತುಂಬ ಅಂದರೆ ನನ್ನ ದಿನ ಏನೋ ಒಂದಿಷ್ಟು ಎರಡು ಮೂರು ಸ್ಪೂನು ಏನು ಸ್ವೀಟ್ ಇಲ್ಲ ಅಂದರೆ ಜೋನೆ ಬೆಲ್ಲನಾದರೂ ತಿಂತೀನಿ ಇಲ್ಲ ಅಲ್ಲಿ ಅವಲಕ್ಕಿ ಇರುತ್ತಲ್ಲ ಅವಲಕ್ಕಿಗೆ ಇಷ್ಟೊಂದು ಬೆಲ್ಲ ಹಾಕ್ಕೊಂಡು ಕಾಯಿ ತುರಿ ಹಾಕ್ಕೊಂಡು ಅದನ್ನು ತಿಂತಿರ್ತೀನಿ ನಾವು ತಿಂದಂಗೆ ಬೇರೆ ಬೇರೆ ಈ ಥರದ್ದೆಲ್ಲ ಒಳ್ಳೊಳ್ಳೆ ಏನು ಒಂದು ಔಷಧ ಆಹಾರ ವಸ್ತುಗಳನ್ನು ಕೂಡ ಸೇವಿಸಿದ್ರೆ ಒಳ್ಳೆಯದು ಈಗ ಈ ಥರ ತೇದಿಟ್ಕೊಂಡಿರ್ತೀವಲ್ಲ ಸುಮ್ಮನೆ ಹೀಗೆ ಕುತ್ಕೊಂಡು ಒಂದು ಇದೆಲ್ಲ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡ್ಬಿಟ್ಟು ಯಾವ ಹೊತ್ತಲ್ಲಿ ಬೇಕಾದ್ರೆ ತೊಗೊಂಡ್ಬೋದು ಇದು ಅರ್ಧ ಸ್ಪೂನು ಹಿಂಗೆ ನಾಲ್ಗೆಲೇ ಅದನ್ನು ನೆಕ್ಸು ನೆಕ್ಸ್ಕೊಳ್ತಾ ಎಲ್ಲಿ ಕೂತಿರ್ತೀವಿ ಅಲ್ಲಿ ನಾಲ್ಗೆಗೆ ಹಚ್ಕೊಂಡು ನುಂಗ್ತಾ ಇದ್ದರೆ ಆಯಿತು ಇದೇನಂತ ತುಂಬ ಕಹಿ ಅಂತ ಏನಲ್ಲ ಬೇವಿನ ಹಂಗೆ ಕಹಿ ಅಂತ ಏನೆಲ್ಲ ಇದು ನೋಡಿ ಹೀಗೆ ನಾನು ಹಿಂಗೆ ಇಟ್ಕೊಂಡು ನಾಲ್ಗೆಗೆ ಹಿಂಗೆ ಹಾಕ್ಕೊಳ್ತೀನಿ ಹೀಗೆ ನಿಮ್ಮ ಹತ್ರ ಮಾತಾಡ್ತಾ ಮಾತಾಡ್ತಾನೆ ನಾನು ಕಹಿ ಇರುತ್ತೆಂದರೆ ಅಂದರೆ ನಮಗೆಲ್ಲ ಅಭ್ಯಾಸ ಅದು ನಮಗೆ ಅಂತಲ್ಲ ಯಾರಿಗಾದರೂ ಒಂದೆರಡು ದಿನ ಮೂರು ದಿನ ಶುರುವಿನಲ್ಲೇ ಹಂಗೆ ಅನಿಸುತ್ತಷ್ಟೆ ಆಮೇಲೆ ಇದ್ರದ್ದು ಮಹತ್ವ ಗೊತ್ತಾದಾಗ ಇದು ಎಷ್ಟು ಒಳ್ಳೆಯದುಂಟು ಮಾಡ್ತಾ ಇದೆಯಲ್ಲ ನಮಗೆ ದೇಹಕ್ಕೆ ಅಂತ ಗೊತ್ತಾದಾಗ ಆ ಕಹಿಯನ್ನು ಮರೆತು ಇದನ್ನು ನಾವು ಪುಸ್ತಾಗೆ ಮಾಡಿಕೊಂಡು ಸೇವಿಸೋಣ ಅಂತ ನಾನು ಇವಾಗ ನಿಮ್ಮ ಮುಂದೆ ಇಷ್ಟು ನಿಮ್ಮ ಈ ವಿಡಿಯೋ ತೋರ್ಸೋಕ್ಕೆ ಅಂತ ನಾನು ತೇದಿದ್ನಲ್ಲ ಇಷ್ಟು ನಾನು ನುಂಗ್ತೀನಿ ಇವಾಗ ಯಾಕೆಂದರೆ ನನಗೆ ಇದರಲ್ಲಿ ಎಷ್ಟು ಒಳ್ಳೆಯದಾಗುತ್ತೆ ಅಂತ ಚೆನ್ನಾಗಿ ಗೊತ್ತು ಆಮೇಲೆ ಹಾಗೆ ಒಂಚೂರು ಗಾಯ ಏನಾದರೂ ಆಗುತ್ತೆ ಎಡವು ಬೀಳ್ತಾರೆ ಅಲ್ಲೆಲ್ಲೋ ಬೆರಳತ್ರ ಗಾಯ ಆಗುತ್ತೆ ಇಲ್ಲ ಏನೋ ಒಂದು ಹಸಿರು ಸೊಳ್ಳೆ ಹತ್ರ ಹೋಗ್ತಾರೆ ಇನ್ನೆಲ್ಲ ಒಂದು ಸೊಳ್ಳೆ ಕಚ್ಚಿದ್ದಕ್ಕೆ ಅದು ದೊಡ್ಡ ಗಾಯ ಆಗೋಗುತ್ತೆ ಏನೂ ಹೆದರಂಥ ಅವಶ್ಯಕತೆ ಇಲ್ಲ ಇದು ನಂದಿಷ್ಟು ಹಿಂಗೆ ಹಚ್ಚಿಬಿಟ್ರೆ ಆಯಿತು ಆಮೇಲೆ ನೋವಿಂದ ಒದ್ದಾಡ್ತಾರೆ ಅಯ್ಯೋ ಅಲ್ಲಿ ಹಲ್ಲಲ್ಲಿ ಹುಳ ಆಗಿದೆಯಂತೆ ಅಲ್ಲಿ ಯಾರೋ ಒಬ್ಬರು ತೆಗಿತಾರಂತೆ ಹಿಂಗೆ ಕಪ್ಪು ಕಪ್ಪಿಗೆ ಬಿತ್ತಂತೆ ಅಂತ ಅದೆಲ್ಲ ಸುಮ್ಮನೆ ಹಲ್ಲೊಳಗೆ ಆ ಥರ ಕಪ್ ಕಪ್ಪಿಗೆ ದಪ್ಪ ದಪ್ಪ ಹುಳ ಆಗಲ್ಲ ಅದು ಕೊರುಕ್ಳು ಅದೊಂಥರ ಆವಾಗ ಇಂಥದನ್ನೆಲ್ಲ ನಾವು ಮುಟ್ಟಿಸ್ತಾ ಇದ್ರೆ ಒಂದು ಸ್ವಲ್ಪ ಬೆಚ್ಚಗಿರೋ ನೀರಿಗೆ ಇದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗೆ ಬಾಯಿ ಮಕ್ಕಳಿಸ್ಬಿಟ್ರೆ ಆಯಿತು ದಿನ ಬೆಳಗ್ಗೆ ಸ ಹಲ್ಲುಜ್ಬೇಕಾರೆ ಅಥವಾ ಯಾವಾಗ ಪುರ್ಸೊತ್ತಾಗುತ್ತೋ ಅಷ್ಟು ಆವಾಗ ಇದೇನು ಬೇಗ ಸೌದೋಗಲ್ಲ ನೋಡಿ ನಾನು ಇಷ್ಟು ಇವಾಗ ನಿಮ್ಗೆ ತೋರಿಸಿದ್ನ ಇಲ್ಲೊಂಚೂರು ಮುಂಭಾಗ ಇಷ್ಟರೊಳಗೆ ಇಷ್ಟ ಆಗುತ್ತೆ ಹೀಗೆ ಹೀಗೆ ಒಂಚೂರು ಹೀಗೆ ನೀರು ಇಟ್ಕೊಳ್ಳಿ ನೋಡಿ ಹೀಗೆ ಚೂರು ನೀರು ಇಟ್ಕೊಂಡ್ಬಿಟ್ಟು ಒಂದೇ ಒಂದು ಹನಿ ಹೀಗೆ ಮನೇಲಿ ನೀವು ಎಷ್ಟು ಜನ ಇದ್ದೀರೋ ಅಷ್ಟು ಜನ ನಮಗೇನೋ ಆಗಬೇಕು ಅಂತ ಅಲ್ಲ ನಮ್ಗೆ ಗೊತ್ತಿಲ್ಲದಿದ್ದಂಗೆ ಅದೇನೋ ಒಂದು ಎಫೆಕ್ಟು ಯಾವಾಗಲೂ ಒಂದು ಎತ್ತಾಕುತ್ತೆ ಅದೆಲ್ಲ ಆಗಬಾರ್ದು ಅಂತ ಹೇಳಿಬಿಟ್ಟು ಈ ಥರ ಪುಸ್ತಪ್ ಇದ್ದಾಗಿದ್ದಾಗ ಕೂತ್ಕೊಂಡು ಒಂದು ಅರ್ಧ ಅರ್ಧ ಸ್ಪೂನು ಹಿಂಗೆ ನಾವು ತಿಂದರೆ ಇದರಲ್ಲಿ ಎಷ್ಟು ನಮಗೆ ದೇಹದ ಆರೋಗ್ಯ ಕಾಪಾಡುತ್ತೆ ಅಂತ ಹೇಳಿ ಆಮೇಲೆ ಕೆಲವರಿಗೆ ಎಕ್ದಮ ಗಂಟ್ಲು ನೋವು ಶುರು ಆಗ್ಬಿಡುತ್ತೆ ನೋಡಿ ಇವಾಗಿನ್ನೂ ಚಳಿಗಾಲ ಶುರು ಆಯಿತು ಇನ್ನುದ್ದಕ್ಕೂ ಗಂಟ್ಲು ನೋವಂತೂ ಬೇರೆಯವರಿಗೆ ಅಂತಲ್ಲ ನಮಗೆ ಬೆಳಗ್ಗೆ ಹೇಳೋಷ್ಟೊತ್ತಿಗೆ ನಮ್ಮ ವಾಯ್ಸ್ ಹಿಂಗಿದೆಯಾ ನಮ್ಗೆ ಯಾಕೆ ಗಂಟ್ಲು ಭಾರ ಆಗಿದೆ ತಪ್ಪಾಗಿದೆ ಅಂತೆಲ್ಲ ಅನಿಸುತ್ತೆ ಆ ಗಂಟ್ಲು ನೋವಿಗಂತೂ ಇದು ಎಷ್ಟು ಶಮನಕಾರಿಯಾಗಿದೆ ಅಂತ ಹೇಳಿದ್ರೆ ಇದನ್ನು ಹೀಗೆ ತೇದ್ಬಿಟ್ಟು ಇದು ತೇದ್ತೀವಲ್ಲ ಇದಕ್ಕೆ ಒಂದು ಒಂದೇ ಒಂದು ಒಂದು ಎರಡು ಹನಿ ಇದು ಇನ್ನು ಜೇನುತುಪ್ಪ ಒಂದೆರಡು ಹನಿ ಲಿಂಬೆಹಣ್ಣು ಇದು ನೋವಿಗೆ ಬಾಯಿ ಮಕ್ಕಳು ಸಕ್ಕೆಲ್ಲ ಆಯಿತು ಒಂದು ಸ್ವಲ್ಪ ಮಜ್ಜಿಗೆ ಜೊತೆ ಬೆರೆಸ್ಬಿಟ್ಟು ಇದನ್ನು ಇದೇನೇ ತೆಗೆದಿರ್ತೀವಲ್ಲ ಮಜ್ಜಿಗೆ ಜೊತೆ ಒಂಚೂರು ಬೆರೆಸ್ಬಿಟ್ಟು ಅದಕ್ಕೆ ಅದ್ರ ಜೊತೆಗೆ ಸ್ವಲ್ಪ ಗಂಧ ಏನಾದರೂ ನಿಮ್ಮ ಇತ್ತು ಅಂದರೆ ಗಂಧನೂ ತೆಗೆದ್ಬಿಟ್ಟು ಒಂದೆರಡು ಈ ಥರ ಈ ಗಂಧದ ತುಂಡು ಇರುತ್ತೆ ಸಾಮಾನ್ಯವಾಗಿ ಎಲ್ಲರ ಮೇಲೆ ಇಲ್ದಿದ್ರೆ ಏನು ಚಿಂತೆ ಇಲ್ಲ ಇದು ಒಂದು ಅರ್ಧ ಸ್ಪೂನಷ್ಟು ನೀವು ತೆಳುವು ನೀರು ಮಜ್ಜಿಗೆಗೆ ಹಾಕ್ಕೊಂಡು ಅದನ್ನೊಂಚೂರು ಬೆಚ್ಚಗೆ ಮಾಡಿಬಿಟ್ಟು ಗಂಟ್ಲು ತನಕ ಹೋಗಂಗೆ ನೀವು ಅದನ್ನು ಗಂಟ್ಲು ಹತ್ತಿರ ಹೋಗ್ಸೋದು ತರೋದು ಹೋಗೋದು ತರೋದು ಈ ಥರ ನೀವು ಮಾಡಿಬಿಟ್ಟು ಆಮೇಲೆ ಒಂದೊಂದೇ ಹನಿ ಕುಡಿಬೇಕು ಅದೊಂದು ಸ್ವಲ್ಪ ಮಜ್ಜಿಗೆ ಸಮೇತ ಇದನ್ನು ಇದೊಂದು ಅರ್ಧ ಸ್ಪೂನು ತೇದಿದ್ದು ಹಾಕ್ತಿರಲ್ಲ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಹಂಗೆ ಸ್ವಲ್ಪ ಹೊತ್ತು ಗಂಟ್ಲು ಫುಲ್ ಅಲ್ಲಾಡಿಸ್ತಾ ಅಲ್ಲಾಡಿಸ್ತಾ ಆಮೇಲೆ ಒಂದೊಂದೇ ಹನಿ ಒಂದೊಂದು ಸಿಪ್ಪೋದು ಆ ಕುಡಿದ್ರೆ ನಿಮಗೆ ಎಷ್ಟು ಚೆನ್ನಾಗಿ ಮಾರನೇ ದಿನನೇ ಗಂಟ್ಲು ನೋವು ಇರಲ್ಲ ಏನಿರೋಲ್ಲ ಅಷ್ಟು ಒಳ್ಳೇದಿದು ನಂಜು ಇದು ಏನಂತ ಇದಕ್ಕೆ ಚವ್ವಿಕಾಯಿ ಅಂತಲೇ ಹೇಳ್ತಾರೆ ಮದ್ದಿನಕಾಯಿ ಅಂತ ಹೇಳ್ತಾರೆ ಅಷ್ಟು ಇದುಂಟು ಇದಕ್ಕೆ ನೋಡಿದ್ರಲ್ಲ ವೀಕ್ಷಕರೇ ಈ ನಂಜಿನಕಾಯಿನ ಎಲ್ಲ ಗ್ರಂಥಿಗೆ ಅಂಗಡಿಯಲ್ಲೇ ನಂಜಿನಕಾಯಿ ಕೊಡಿ ಅಥವಾ ಮದ್ದಿನಕಾಯಿ ಕೊಡಿ ಚವ್ವಿಕಾಯಿ ಕೊಡಿ ಅಥವಾ ಸಮುದ್ರ ಮಾಪಳ ಅಂತ ಹೀಗೆ ನೀವು ನಂಜಿನಕಾಯಿ ಅಂತ ಗೊತ್ತಾಗಿಲ್ಲ ಅಂದರೆ ಇದೊಂದು ಎರಡು ಮೂರು ಹೆಸರು ಉಪ್ಯೋಗಿಸಿ ಇದ್ದೇ ಇರುತ್ತೆ ಕೊಡ್ತಾರೆ ನಮ್ಮ ಆಮೇಲೆ ಸಾಗರ ಸಾಗರಾಗಿರೋದ್ ಕಡೆ ಹೋದಾಗೆಲ್ಲ ಹೋದಾಗಂತೂ ನೀವು ಒಳ್ಳೊಳ್ಳೆ ವಸ್ತು ಇರುತ್ತೆ ಅಂತದೆಲ್ಲ ತಗೊಂಬಂದು ಇಟ್ಕೊಳ್ಳಿ ಹೊಟ್ಟೆಗೆ ಸೇವಿಸಿ ಇದನ್ನು ಒಂದು ಅರ್ಧ ಅರ್ಧ ಸ ಚಮಚದಷ್ಟು ನೀವು ವಾರಕ್ಕೆ ಒಂದೆರಡು ಸಲಿ ಒಂದು ಸಲಿ ಇವೆಲ್ಲ ಮಾಡೋದ್ರಿಂದ ಆಮೇಲೆ ಮಹು ಮಧುಮೇಹ ಇರೋರಿಗೆ ಎಷ್ಟು ನಿಯಂತ್ರಣ ಆಗುತ್ತೆ ಅದು ಅಂತ ಹೇಳಿದ್ರೆ ಏನಿಲ್ಲ ನಮ್ಗೆ ಅದೆಲ್ಲ ಮಾಡೋಕ್ಕಾಗಲ್ಲಪ್ಪ ಬಿಸಿನೀರು ಹಾಕಿ ಮಜ್ಜಿಗೆ ಹಾಕಿ ಕಾಯಿಸೋದು ಅವೆಲ್ಲ ಆಗೋಲ್ಲ ಅಂದರೆ ಸುಮ್ಮನೆ ಹಿಂಗೆ ತೇದ್ಬಿಟ್ಟು ಹಿಂಗೆ ಟಿ ವಿನ ಏನೋ ನೋಡ್ತಾ ಕೂತಿರ್ತಿರಲ್ಲ ಅಲ್ಲೇ ಇಟ್ಕೊಳ್ಳಿ ಒಂದು ಸಾಣೆಕಲ್ಲಿಟ್ಕೊಳ್ಳಿ ಇಟ್ಕೊಳ್ಳಿ ಒಂದು ಚೂರಿಗೆ ನೀರು ಇಟ್ಕೊಳ್ಳಿ ನಾನು ನೋಡಿ ಈಗ ಈಗ ಟಿ ವಿ ಆಫ್ ಮಾಡಿದೆ ನೋಡಿ ಹೀಗೆ ಟಿ ವಿ ನೋಡ್ತಾ ಆಮೇಲೆ ಹೀಗೆ ಇದೆಲ್ಲ ಮಾಡ್ಕೋತಾನೆ ನಾನು ಇಲ್ಲಿ ಕೂತ್ಕೊಂಡ್ಬಿಟ್ಟು ಆಮೇಲೆ ಏನೋ ಪೇಪರ್ ಓದ್ತಾ ಪುಸ್ತಕ ಓದ್ತಾನೆ ಹಿಂಗೆ ಕೂತ್ಕೊಂಡು ಹಿಂಗೆ 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 ಮಾಡ್ಕೊಂಡು ಇದನ್ನು ಒಂದಿಷ್ಟು ಒಂದು ಸಣ್ಣ ಡಬ್ಬಿಲಿ ತುಂಬಿಟ್ಕೊಂಡ್ಬಿಡ್ತೀನಿ ಅವಾಗವಾಗ ನಾನು ಅಷ್ಟೇ ಅಲ್ಲದೆ ಬೇರೆ ಯಾರು ಇಲ್ಲೆಲ್ಲ ನಮ್ಮ ಮನೆ ಹತ್ರ ಮಕ್ಕಳು ಬೀಳೋದು ಹೇಳೋದು ನಮ್ಮ ಬಿದ್ದಿಲ್ಲೆಲ್ಲ ಆಡ್ಬೇಕಾರೆಲ್ಲ ಮಾಡ್ತಿರ್ತಾರೆ ಏ ಬರ್ರ ಇಲ್ಲ ಅಂತಲ್ಲ ಕರೆದು ಇಷ್ಟಿಷ್ಟಿಷ್ಟು ಹಚ್ಚಿ ಕಳಿಸ್ಬಿಡ್ತೀನಿ ನಿನ್ನ ಗಾಯನೇ ಹೋಯ್ತು ನೋಡು ಅಷ್ಟಕ್ಕೆ ಜೋರಾಗಿ ಅಳಿತಿರ್ತಾವ್ದು ಏನೋ ತುಂಬ ಆಗೋಗ್ಬಿಟ್ಟಿದೆ ಅಂತ ಅವಾಗ ನೋಡಿಲಿ ನೀನು ಇದನ್ನು ಹಾಕಿದ್ದೀನಲ್ಲ ನಿನ್ಗೇನು ನಿನ್ನ ಸ್ವಲ್ಪ ಹೊತ್ತಿಗೆ ಇರಲ್ಲ ಅಂತ ಅದು ಒಣಗುತ್ತಲ್ಲ ಆಮೇಲೆ ಇನ್ನೊಂದು ಹೇಳ್ತೀನಿ ನಿಮಗೆ ಎಷ್ಟು ಒಳ್ಳೆಯದಂದರೆ ಇದನ್ನು ಮುಖಕ್ಕೆ ಹಚ್ಚಬೇಕು ನಾನಿವಾಗ ಬರೀ ಇದು ಹೊಟ್ಟೆಗೆ ಅಷ್ಟೇ ಅಲ್ಲ ನಾವು ಮುಖಕ್ಕೆ ಸುಮ್ಮನೆ ಏನು ಅದು ಇದೆಲ್ಲ ಹಚ್ಚಬೇಕು ಅಂತಲೇ ಇಲ್ಲ ಇದನ್ನು ತಗೊಂಡು ಚೆನ್ನಾಗಿ ಹಿಂಗೆ 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 ಮಾಡಿಬಿಟ್ಟು ಚೆನ್ನಾಗೆ ಮುಖ ಗ್ಲೋ ಬರುತ್ತೆ ಅಂದರೆ ಅಷ್ಟು ಗ್ಲೋ ಬರುತ್ತೆ ಇದು ಎಲ್ಲ ಮುಖಕ್ಕೆಲ್ಲ ಹೀಗೆ ಅಪ್ಲೈ ಮಾಡಿಬಿಟ್ಟು ಹೀಗೆ ಸುಮ್ಮನೆ ಬಿಟ್ಕೊಳ್ಳೋದು ಇವತ್ತೇನು ನಾವೇನು ಸದ್ಯಕ್ಕೆ ಹೀಗೆಲ್ಲೂ ಹೋಗೋದಿರಲ್ಲ ಅಂತ ಹೇಳಿ ಒಂದು ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಹೀಗೆ ಅದನ್ನು ಎಲ್ಲಿ ಇಡೀ ಮುಖ ಕುತ್ತಿಗೆ ತಂಕನು ಎಲ್ಲ ಹಾಕಿ ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಅದು ಟೈಟಾಗಿ ಒಣಗಿರುತ್ತೆ ಅಥವಾ ಈಗ ಅಲ್ದಿದ್ರೆ ನೀವು ರಾತ್ರಿ ಇನ್ನೊಂದು ಅರ್ಧ ಗಂಟೆ ಮುಂಚೆ ಇದ್ದಾಗ ಮಾಡಿಬಿಟ್ಟು ಬರೀ ನೀರಲ್ಲಿ ತೊಳ್ಕೊಬೇಕು ಏನು ಸೋಪ್ ಹಚ್ಬಾರ್ದು ಏನೂ ಮಾಡಬಾರ್ದು ಆ ತಿಕ್ಕಿ ತಿಕ್ಕಿ ಮುಖ ತೊಳೆದಾಗ ಮುಖದಲ್ಲಿ ಯಾವ ಕಲೆ ಇರಲಿ ಮುಖ ಎಲ್ಲ ತುಂಬ ಗ್ಲೋ ಬರುತ್ತೆ ಇನ್ನೂ ಒಂದು ಉದಾಹರಣೆ ಹೇಳ್ತೀನಿ ಈ ಈ ಟೀನ್ ಏಜ್ ಮಕ್ಕಳು ಇರ್ತಾರಲ್ಲ ಅವರಿಗೆಲ್ಲ ಮುಖದಲ್ಲಿ ಮೊಡವೆ ಆದ ತಕ್ಷಣ ಹಿಂಗೆ ಚಿಗುಟ್ಕೊತ ಇರ್ತಾರೆ ಪಾಪ ಅಲ್ಲ ಅವರೇನು ನಾವೆಲ್ಲ ನಮ್ಮ ಆ ಏಜಲ್ಲೆಲ್ಲ ಮಾಡಿರೋದೆ ಅದು ಏನಾಗ್ಬಿಡುತ್ತೆ ಆ ಚಿಗುಟ್ಕೊಂಡು ಚಿಗುಟ್ಕೊಂಡಾಗ ಅದು ಆ ಗಾಯ ಜಾಸ್ತಿ ಅದು ಗುಳ್ಳೆ ಒಳಗಡೆ ಅದು ಇರೋದು ಅದು ಇದೆಲ್ಲ ಹರಡಿಬಿಟ್ಟು ಕಪ್ 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 ಕಬ್ಬುಗೆ ಆಗೋಗ್ಬಿಡುತ್ತೆ ಮುಖ ಅಲ್ಲಲ್ಲೇ ಆ ಒಂಥರ ಮುಖಕ್ಕೆ ಕೊಟ್ಟೆ ಮಾತಾಡೋಲ್ಲ ಕೆಲವು ಮಕ್ಕಳಿಗೆ ಆಗಲ್ಲ ಅದು ಪಿಂಪಲ್ಸ್ ಎಲ್ಲ ಆಗಲ್ಲ ಈ ಕೆಲವು ಮಕ್ಕಳಿಗೆ ಜಾಸ್ತಿ ಮುಖದಲ್ಲಿ ಜಾಗ ಖಾಲಿ ಜಾಗ ಇಲ್ದಿದ್ದಂಗೆ ಅವ್ರಿಗೆ ಟೀನೇಜಲ್ಲಿ ಆಗಿರುತ್ತೆ ಅದು ಇಲ್ಲಿ ನಮ್ಮ ನಾನಿದು ಗೊತ್ತಲ್ಲ ನಾನೆಲ್ಲ ಅಂಗಡಿ ಇದೆ ನನ್ನದು ಪುಟ್ಟದೊಂದು ಅಂಗಡಿ ಇಲ್ಲಿ ತಗೊಳಕ್ಕೆ ಬರ್ತಾರೆ ಏನು ಐದೈದು ಇದು ಅಷ್ಟೇ ಈಗ ಐದು ರೂಪಾಯಿಗೆ ಒಂದು ಕೊಡೋದು ನಾನು ಅದನ್ನ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಇವಾಗ ಸಣ್ಣ ಮಕ್ಕಳು ಇರ್ತಾ ಅವರು ಟೀನೇಜಲ್ಲಿ ಇರ್ತಾ ಇದ್ದವ್ರು ಇವತ್ತು ಆಗಲೇ ಅವರಿಗೆಲ್ಲ ಮದುವೆ ಸಹಿತ ಆಗೋಗಿದೆ ಇಬ್ಬರು ಟ್ವಿನ್ಸು ಈಗಲೂ ಬಂದು ತೊಗೊಂಡೋಗ್ತಾರೆ ಆಮೇಲೆ ಕೆಲವ್ರಿಗೆ ಮೈಲೇ ಮೈಲೇ ಮುಖ ಆಗಿರುತ್ತೆ ಏನೂ ಹಚ್ಚೋದು ಬೇಡ ಇದನ್ನೊಂದು ಬಿಟ್ಟು ಈ ಥರ ತೇದ್ ಮುಖಕ್ಕೆ ಅಪ್ಲೈ ಮಾಡ್ಕೊಂಬಿಟ್ಟು ಒಂದು ಅರ್ಧ ಗಂಟೆ ಹಾಗೆ ಬಿಟ್ಟು ಅದರಲ್ಲೇ ತಿಕ್ಕಿ ತಿಕ್ಕಿ ತಣ್ಣೀರಲ್ಲಿ ತೊಳೆದು ಬಿಟ್ಟರೆ ಸಾಕು ಅಷ್ಟು ಚೆನ್ನಾಗಿ ಮುಖ ಗ್ಲೋ ಆಗುತ್ತೆ ಆ ಕಲೆಗಳೆಲ್ಲ ಮಾಯ ಆಗೋಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಇದ್ರದ್ದು ಹೇಳ್ತಾ ಹೋದರೆ ತುಂಬ ಬೆನಿಫಿಟ್ಸ್ ಇದೆ ನೋಡಿ ನಮ್ಮ ಇಲ್ಲಿ ನನಗೆ ಇವತ್ತು ಯಾಕೆ ತೆಕ್ಕೊಂಡೆ ಅಂದರೆ ಇವತ್ತೊಬ್ಬರು ಬಂದು ಸುಮಾರು ಒಂದು ಒಂದು ಹತ್ತೈನ ತೊಗೊಂಡು ಹೋಗಿದ್ರು ಅದನ್ನ ಅಲ್ಲೆಲ್ಲ ಕೊಟ್ಟಿರ್ತಾರೆ ಅವ್ರ ಮನೆ ಹತ್ರ ಎಲ್ಲ ಹೀಗೆ ಎಲ್ಲ ಹೇಳಿ ಅದು ಇವತ್ತು ಬಂದಿದ್ದಾರೆ ನಮಗೆ ಇನ್ನೂ ಇಷ್ಟು ಕೊಡಿ ಇನ್ನೂ ಎಷ್ಟಿದೆಯೋ ಅಷ್ಟು ಕೊಡಿ ಅಂತ ಹೇಳಿ ಅಯ್ಯೋ ತಡೀರಿ ಹಾಗಾದರೆ ನಿಮಗೆ ನಾಳೆ ಕೊಡ್ತೀನಿ ನಾನು ನಾನೊಂದು ವೀಡಿಯೋ ಮಾಡಬೇಕಿದ್ರದ್ದು ಮತ್ತಿವಾಗ ನನಗೆ ಹೋಯ್ತು ಅಂದರೆ ಇದೆಲ್ಲ ಹಣ್ಣಾಗಿ ಇನ್ನು ಅವ್ರು ಕಳ್ಸೋ ತನಕ ನಾನು ಕಾಯಬೇಕು ಅಂತ ಹೇಳಿ ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ನೀವು ಕೂಡ ಇಂಥ ಒಳ್ಳೊಳ್ಳೆ ತುಂಬ ಏನು ಅದಕ್ಕೆ ನಾವು ಈ ಆಯುರ್ವೇದ ಅಂತೀವಿ ಕೆಲವು ಸುಮ್ಮನೆ ಯಾರ್ಯಾರೋ ಅದು ಆನ್ಲೈನಲ್ಲಿ ಏನೇನೋ ದುಡ್ಡು ಹಾಕ್ತಾರೆ ಅದೆಲ್ಲ ನೀವು ಅಷ್ಟು ದುಡ್ಡೆಲ್ಲ ಕೊಟ್ಟು ತರಿಸ್ಕೊಂಬೇಡಿ ಅದೆಲ್ಲ ಸುಳ್ಳದು ಐದು ರೂಪಾಯಿ ಹತ್ತು ರೂಪಾಯಿ ಅಷ್ಟೇ ಗ್ರಂಥಿಕೆ ಅಂಗಡಿ ಒಂಚೂರು ಗ್ರಂಥಿಕೆ ಅಂಗಡಿಯಲ್ಲಿ ಭೇಟಿ ನೀಡ್ಬಿಟ್ಟು ನೀವು ಯಾರೇ ಆಗಲಿ ಸುಮ್ಮ ಸುಮ್ಮನೆ ಯಾರು ಏನೋ ಅರಿವಿಲ್ದಿರೋರು ನಾಲೆಡ್ಜ್ ಇಲ್ದಿರೋರು ಗ್ರಂಥಿಕೆ ಅಂಗಡಿ ಇಡಲ್ಲ ಈಗ ನಾನು ಇದೆಲ್ಲ ಹೇಳಬೇಕಾದ್ರೆ ನನಗೆ ಇದ್ರದ್ದು ಇಂಪಾರ್ಟೆನ್ಸ್ ಗೊತ್ತಿರೋದಕ್ಕೆ ನಾನು ಇದನ್ನು ಇದ್ರ ಬಗ್ಗೆ ಹೇಳ್ತೀನಿ ಸುಮ್ಮ ಸುಮ್ಮನೆ ನಾನು ಹೇಳೋಕ್ಕೆ ಹೋದರೆ ಹೇಳಕ್ಕೆ ಬರುತ್ತೆ ನನಗೆ ಅಥವಾ ಮಿಸ್ಗೈಡ್ ಹಂಗೆಲ್ಲ ಇದ್ರೊಳಗೆ ಮಾಡೋಕ್ಕಾಗಲ್ಲ ಯಾರಿಗೂ ನೀವು ಗ್ರಂಥಿಕೆ ಅಂಗಡಿಯಲ್ಲಿ ಕೇಳಿ ಏನೇನು ಒಳ್ಳೇದಿದೆ ಏನೇನಂತ ಅವರೇ ಹೇಳ್ತಾರೆ ಇಂಥಿಂಥ ವಸ್ತು ಇದೆ ಇಂಥೆಂಥ ವಸ್ತು ಇದೆ ಅಂತ ಹೇಳಿ ಅಂಥದ್ದೆಲ್ಲ ತೊಗೊಂಡಿಟ್ಕೊಳ್ಳಿ ಇವೆಲ್ಲ ಏನು ಗೊತ್ತಾ ಅಷ್ಟು ಒಂದು ಎರಡೆರಡು ವರ್ಷ ಮೂರು ಮೂರು ವರ್ಷ ಆದರೂ ನೀವು ಇಟ್ಕೋಬೋದು ಅಷ್ಟು ನೋಡಿ ನಂಗೆ ಥರ ಇರುತ್ತೆ ಇದನ್ನು ಆ ಥರ ಒಂದು ಹಣ್ಣು ಬಿಟ್ಟು ಅದು ಚೆನ್ನಾಗಿ ಒಣಗುಸಿಟ್ಟ ಮೇಲೆ ಒಂದು ಹುಳ ಹಿಡಿಯಲ್ಲ ಏನೇನೂ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿರುತ್ತೆ ನನಗೂ ಇದೆಲ್ಲ ಸ್ವಲ್ಪ ಟೀನೇಜ್ ಮಕ್ಕಳಿಗೆಲ್ಲ ನಾನು ಒಂದು ಎರಡು ಇಲ್ಲ ನಾನು ಫ್ರೀನೇ ಕೊಟ್ಬಿಡ್ತೀನಿ ತುಂಬ ಕೇಳಿದಾಗ ಆಯಿತು ತೊಗೊಳ್ಳಿ ಅಂತ ಹೇಳಿ ಇದೆಲ್ಲ ನಮ್ಮದು ಮಾರಾಟ ವ್ಯವಹಾರ ವ್ಯಾಪಾರಕ್ಕೆ ಅಂತ ನಾವು ಮಾಡೋದೇ ಇಲ್ಲ ಕಮರ್ಷಿಯಲ್ ಅಲ್ಲ ಅಲ್ಲೇನಿದೆ ಒಂದು ಇದನ್ನು ಕಳಿಸ್ತಾರಲ್ಲ ಇದೆಲ್ಲ ಯಾವತ್ತೂ ನಶಿಸಿ ಹೋಗದೆ ಇರಂಗೆ ಎಲ್ಲೂ ನಶಿಸಿ ಹೋಗಲ್ಲ ಇರುತ್ತೆ ಆದರೆ ಬಳಸುವಿಕೆ ಕಡಿಮೆ ಆದಾಗ ಏನಾಗುತ್ತೆ ಇದ್ರ ಬಗ್ಗೆ ಮಾಹಿತಿ ಕೊರತೆ ಉಂಟಾಗುತ್ತೆ ಇನ್ನು ಎಲ್ಲಾದರೂ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳಿ ಯಾವ್ದಾದ್ರು ಒಂದು ಯೂಟ್ಯೂಬ್ ಎಲ್ಲ ಸರ್ಚ್ ಮಾಡಿದ್ರೆ ಏನು ತೋರಿಸೋದೇ ಇಲ್ಲ ಅದು ನಂಜಿನಕಾಯಿ ಅಂತ ಹೇಳಿದ್ರೆ ತೋರಿಸೋದೇ ಇಲ್ಲ ಅಂದರೆ ಬೇರೆ ಬೇರೆ ವಿಚಾರದಲ್ಲಿ ಎಷ್ಟು ವಿಡಿಯೋಸ್ ಇರುತ್ತೆ ಅದಕ್ಕೆ ಇದಕ್ಕೆಲ್ಲ ಒಂದು ಮ ಇದ್ರದ್ದು ಮಹತ್ವ ಅಷ್ಟಿದೆ ಅಂತ ಹೇಳ್ತಾ ನಾನು ನೀವು ಕೂಡ ನೀವು ಶಿವಮೊಗ್ಗದವರೇ ಯಾರಾದರೂ ಈ ವಿಡಿಯೋ ನೋಡಿದರೆ ನೀವು ಬನ್ನಿ ಖಂಡಿತ ನಮ್ಮ ಮನೆ ಹತ್ರ ನಾನು ನಿಮಗೊಂದು ಫ್ರೀ ಕೊಡ್ತೀನಿ ಒಂದು ಎರಡು ಆದರೆ ಬೇರೆ ಊರಲ್ಲಿರೋರು ಗ್ರಂಥಿಗೆ ಅಂಗಡಿಲೆ ನೀವು ಕೇಳಿ ಖಂಡಿತ ಇರುತ್ತೆ ಅದನ್ನು ತರಿಸ್ಕೊಳ್ಳಿ ಹಾಗೆ ನಂದು ಹಿಂದಿನ ವಿಡಿಯೋ ನೋಡಿದವರು ಈ ಹಿಂದೆ ನಾನು ಹೋದ್ವಾರ ಮಾಡಿದ್ದು ದೊಡ್ಡ ಹಿಪ್ಲಿ ಗಿಡನ ನನಗೆ ಇದೆಲ್ಲಿ ಸಿಗುತ್ತೆ ಅಂತೆಲ್ಲ ಹಾಕ್ಯಾರೆ ಮೆಸೇಜ್ ಬಾಕ್ಸಲ್ಲಿ ಹಾಕಿ ನಾನು ಆದಷ್ಟು ನಾನು ನಿಮಗೆಲ್ಲ ಕಳ್ಸೋಕ್ಕೆ ಪ್ರಯತ್ನ ಪಡ್ತೀನಿ ಈಗ ಇಬ್ಬರಿಗೆ ಹಾಕಿದ್ದೀನಿ ನಿಮ್ಮ ಅಡ್ರೆಸ್ ಇಲ್ಲಿ ಹಾಕಿ ನಾನು ಉಚಿತ ಕಳಿಸ್ತೀನಿ ಅಂತ ಹೇಳಿ ನನ್ನ ಹತ್ರ ಏನಿರುತ್ತೆ ನನಗೆ ಏನರ ಬಗ್ಗೆ ಗೊತ್ತೋ ಅದು ಮಾತ್ರ ನಾನು ವಿಡಿಯೋ ಮಾಡೋದು ನಂಗೆ ಗೊತ್ತಿಲ್ಲದೆ ಇರೋ ವಿಚಾರ ನಾನು ವಿಡಿಯೋ ಮಾಡಲ್ಲ ಆಮೇಲೆ ನಂದು ಎಂಥ ಅಂದ ಅಂಥ ಒಂದು ಫಾರ್ಮಾಲಿಟೀಸ್ ಇರಲ್ಲ ನಾನು ಸುಮ್ಮನೆ ಇದ್ರ ಬಗ್ಗೆ ಹೆಂಗೆ ಮಾತಾಡ್ತಿರ್ತೀನಿ ಹಾಗೆ ಹೇಳ್ತೀನಿ ನೀವು ಅದನ್ನೇ ನೀವು ಅರ್ಥ ಮಾಡಿಕೊಂಡು ನೀವು ಪ ನನಗೆಲ್ಲ ಎನ್ಕರೇಜ್ ಮಾಡ್ತಾ ಇದ್ದೀರಾ ಹಾಗೆ ಯಾರಿಗಾದರೂ ಅಂಥ ಅವಶ್ಯಕತೆ ಇದ್ದಾಗ ನಿಮ್ಮದೊಂದು ಅಡ್ರೆಸ್ಸು ಮೆಸೇಜ್ ಬಾಕ್ಸಲ್ಲಿ ಹಾಕಿ ನಾನು ಅವತ್ತೇ ನೋಡಿದ್ರು ಯಾವತ್ತಾರು ನೋಡಿದಾಗ ಖಂಡಿತ ನಿಮ್ಮ ನನ್ನ ಹತ್ರ ಏನಿದೆ ಅದು ಖಂಡಿತ ಕಳಿಸ್ತೀನಿ ನಿಮಗೆ ಇದಕ್ಕೆಲ್ಲ ಏನು ಮಹಾಬಾರಿ ದುಡ್ಡು ಕೊಡೋ ಅಂಥದ್ದು ಏನಿಲ್ಲ ನಿಮಗೆ ಇದು ಅವಶ್ಯಕತೆ ಇಲ್ಲದೆ ಇರೋರು ಯಾರೂ ಕೇಳೋದಿಲ್ಲ ಇದ್ದವರು ಮಾತ್ರ ಕೇಳೋದು ಆಯಿತಾ ಇಷ್ಟು ಹೇಳಿ ನನ್ನ ಈ ನಂಜಿನಕಾಯಿಯ ಮಹತ್ವದ ವಿಡಿಯೋವನ್ನು ಮುಗಿಸ್ತಿದ್ದೀನಿ ನೀವೆಲ್ಲ ನನಗೆ ಇನ್ನೊಂದಿಷ್ಟು ಪ್ರೋತ್ಸಾಹ ಈ ವಾರ ಆಶ್ಚರ್ಯಗೊಂಡೆ ನಾನು ನನ್ನದು ನಂದೊಂದು ಅಷ್ಟು ನನಗೆ ಏನಿದು ಎಲ್ಲರದು ಎಷ್ಟು ಕೆ ಅಂತ ಎಂಥದ್ದು ಐದು ಕೆ ಆರು ಹೀಗೆ ಏನು ನಂದು ಹಿಂಗೆ ಹೋಗುತ್ತೆ ಅಂತ ಹೇಳಿ ಈ ಸರಿ ಆಶ್ಚರ್ಯ ಆಯಿತು ದೀಪಾವಳಿಲಿ ನಂದೆಲ್ಲ ಕೆಲವು ಆಚರಣೆಗಳಿಗೆ ಒಂದು ರಾತ್ರಿ ಬೆಳಗ್ಗಾಗಷ್ಟೊತ್ತಿಗೆ ನಾನು ನೋಡ್ತೀನಿ ಕಣ್ಣು ಉಜ್ಕೊಂಡು ಉಜ್ಕೊಂಡು ನೋಡ್ತಿದ್ದೀನಿ ಇದೇನು ನಲವತ್ತೈದಾ ಏನು ಅಂತ ಫೋರ್ ಪಾಯಿಂಟ್ ಫೈವ್ ಕೆ ಅಂತ ತೋರಿಸ್ತಾ ಇದೆ ಬರೀ ಒಂದು ಸಣ್ಣ ನೀರು ತುಂಬ ಹಬ್ಬದ ಮಹಾಲಿಂಗನ ಬಳ್ಳಿದು ಹಾಕಿದ್ದು ನಂಗೆ ಅನ್ನಿಸ್ತು ಜನಕ್ಕೆ ಒಳ್ಳೇದೊಂದು ಏನೋ ಇದರಲ್ಲಿ ಮಹತ್ವ ಇದೆ ಅನಿಸಿದ್ರೆ ಹೇಗೆ ತೆಗೆದು ನೋಡ್ತಾರೆ ನಾವು ಅವ್ರಿಗೆ ಕೇಳಬೇಕಾಗೇ ಇಲ್ಲ ಹಾಕಿ ಅಂತ ನಾನು ಇಷ್ಟು ಹೇಳ್ತಾ ನಿಮಗೆ ನಾನು ಹೇಳ್ತಾ ಇದ್ರೆ ಸ್ವಲ್ಪ ಮಾತು ನಿಲ್ಲಿಸೋದು ಕಡಿಮೆ ಮಾತು ಬೇಗ ನಿಲ್ಲಿಸಲ್ಲ ನಾನು ಇಷ್ಟು ವಿಚಾರ ಹೇಳಿ ಮುಂದಿನ ದಿನಗಳಲ್ಲಿ ಇದ್ರದ್ದು ಗಿಡದ್ದು ಎಲ್ಲ ಕೂಲಂಕುಷವಾಗಿ ತೋರಿಸ್ತೀನಿ ನಿಮಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತೀನಿ ತಪ್ಪದೇ ನಂಜಿನ್ಕಾಯಿ ಎಲ್ಲಿದ್ದರೂ ಸಂಗ್ರಹ ಮಾಡಿಟ್ಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳೊಂದಿಗೆ ನಿಮ್ಮ ಎಸ್ ವಿ ಚಂದ್ರಕಲಾ